ನಮಸ್ಕಾರ ಎಲ್ಲರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಫ್ ಡಿ ಎಸ್ ಡಿ ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮಹತ್ವರವಾಗಿರುವಂಥ ಜನರಲ್ ನಾಲೆಜ್ ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ದ ಫೇಮಸ್ ಇಂಡಿಯಾ ಗೇಟ್ ಇನ್ ನ್ಯೂ ಡೆಲ್ಲಿ ವಾಸ್ ಡಿಸೈನ್ಡ್ ಬೈ ಅಂದರೆ ನ್ಯೂ ದೆಹಲಿಯಲ್ಲಿರುವಂಥ ಇಂಡಿಯಾ ಗೇಟನ್ನು ಡಿಸೈನ್ ಮಾಡಿದ ಶಿಲ್ಪಿ ಯಾರು ಅಂತ ಕೇಳಿದ್ದಾರೆ ಡಿಸೈನರ್ ಯಾರು ಸೊ ಆಪ್ಷನ್ಸ್ನ ನೀವು ನೋಡ್ಕೊಳ್ಳಿ ನಾನು ನಿಮಗೆ ಸ್ವಲ್ಪ ಟೈಮನ್ನು ಕಾಲಾವಕಾಶ ಕೊಡ್ತೀನಿ ನಂತರ ಆನ್ಸರ್ ಹೇಳ್ತೀನಿ ಸೊ ದ ಆನ್ಸರ್ ಈಸ್ ಎಡ್ವಿನ್ ಲೂಥಿಯನ್ಸ್ ಎಡ್ವಿನ್ ಲುಥಿಯನ್ಸ್ ಅವರು ಇಂಡಿಯಾ ಗೇಟ್ನ ಡಿಸೈನರ್ ಮುಂದಿನ ಕ್ವಶನ್ ವೆನ್ ವಾಸ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಟಾರ್ಟೆಡ್ ಅಂದರೆ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಆಂದೋಲನ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ದ ರೈಟ್ ಆನ್ಸರ್ ಇಸ್ ನೈನ್ಟೀನ್ ಫೋರ್ಟಿ ಟು ಗಾಂಧೀಜಿಯವರ ಮೂಲಕವಾಗಿ ಇದು ಅವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಮುಂದಿನ ಕ್ವಶನ್ ಹೂ ಡಿಪಿಟೆಡ್ ದ ಮೊಘಲ್ ಎಂಪರರ್ ಹುಮಾಯನ್ ಆ್ಯಂಡ್ ಕ್ಯಾಪ್ಚರ್ಡ್ ಡೆಲ್ಲಿ ಟು ಎಸ್ಟ್ಯಾಬ್ಲಿಷ್ ದ ಹೀಸ್ ಓನ್ ಡೈನೆಸ್ಟಿ ಅಂದರೆ ಮೊಘಲ್ ಸಾಮ್ರಾಜ್ಯದ ಹುಮಾಯೂನನ್ನು ಸೋಲಿಸಿ ಹುಮಾಯೂನನ್ನು ಸೋಲಿಸಿ ದೆಲ್ಲಿಯನ್ನು ವಶಪಡಿಸಿಕೊಂಡು ತಮ್ಮ ಸ್ವಂತ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ಸ್ನ ನೋಡ್ಕೊಳ್ಳಿ ದ ರೈಟ್ ಆನ್ಸರ್ ಇಸ್ ಶೇರ್ಷ ಸೂರಿ ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಫೌಂಡರ್ ಆಫ್ ಇಂಡಿಯನ್ ರಿಫಾರ್ಮ್ ಅಸೋಸಿಯೇಷನ್ ಅಂದರೆ ಇಂಡಿಯನ್ ರಿಫಾರ್ಮ್ ಅಸೋಸಿಯೇಷನ್ನ ಸ್ಥಾಪಕರು ಯಾರು ದ ರೈಟ್ ಆನ್ಸರ್ ಈಸ್ ಕೇಶವ್ ಚಂದ್ರ ಸೇನ್ ಮುಂದಿನ ಕ್ವಶನ್ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಆರ್ ವೇರ್ ನಾಟ್ ಅಸೋಸಿಯೇಟೆಡ್ ವಿತ್ ದ ಇಂಡಿಯನ್ ಹೋಮ್ ರೂಲ್ ಮೂಮೆಂಟ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಸಿಕ್ಸ್ಟೀನ್ ಅಂದರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ರೂಲ್ ಇಂಡಿಯನ್ ಹೋಮ್ ರೂಲ್ನ ಒಂದು ಚಳವಳಿಯ ಅದಕ್ಕೆ ಸಂಬಂಧಿಸಿದವರು ಈ ಕೆಳಗಿನಲ್ಲಿ ಯಾರು ಸಂಬಂಧಿಸಿಲ್ಲ ಅಂತ ಕೇಳಿದಾರ ಯಾರು ಸಂಬಂಧಿಸಿಲ್ಲ ದ ರೈಟ್ ಆನ್ಸರ್ ಇಸ್ ಲಲಾ ಲಜಪತ್ ರಾಯ್ ಜೆಎಲ್ ಬರ್ಡ್ ಜೆಎಲ್ ಬರ್ಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ವೆನ್ಷನ್ ಆಫ್ ಅಂದರೆ ಜೆಎಲ್ ಬರ್ಡ್ ಅವರು ಈ ಕೆಳಗಿನ ಯಾವುದರ ಅನ್ವೇಷಕರು

ಜ ಬೆಜೂಸ್ ಅವರು ಅಮೆಜಾನ್ನ ಸ್ಥಾಪಕರು ಮುಂದಿನ ಕ್ವಶನ್ ಇನ್ ಹುಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ದ ಕಲಹರಿ ಮರಭೂಮಿ ಅಂದರೆ ಕಲಹರಿ ಡೆಸರ್ಟ್ ಲೊಕೇಟೆಡ್ ಅಂದರೆ ಕ್ವಶನ್ ಅರ್ಥ ಕಲಹರಿ ಮರಭೂಮಿ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾರ ರೈಟ್ ಆನ್ಸರ್ ಇಸ್ ಬೋಟ್ಸ್ವಾನ್ ಈ ಒಂದು ದೇಶದಲ್ಲಿ ಇದು ಕಂಡುಬರುತ್ತೆ ಕಲಹರಿ ಮರುಭೂಮಿ ಹೂಇಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಸ್ಮಾಲೆಸ್ಟ್ ಕೋಸ್ಟ್ ಲೈನ್ ಅಂದರೆ ಕೆಳಗಿನ ಯಾವ ಒಂದು ಭಾರತದ ರಾಜ್ಯವು ಅತಿ ಕಡಿಮೆ ಕರಾವಳಿ ಗಡಿಯನ್ನು ಹೊಂದಿದೆ ಅಂದರೆ ಕ ಕಡಿಮೆ ಕರಾವಳಿ ಪ್ರದೇಶವನ್ನು ಹೊಂದಿದೆ ರೈಟ್ ಆನ್ಸರ್ ಇಸ್ ಗೋವಾ ಅತಿ ಹೆಚ್ಚು ಕರಾವಳಿಯ ಅನ್ನು ಕರಾವಳಿಯ ಗಡಿಯನ್ನು ಹೊಂದಿರುವ ರಾಜ್ಯ ಗುಜರಾತ್ ಮುಂದಿನ ಪ್ರಶ್ನೆ ಹುಚ್ ಪೋರ್ಟ್ ಫೋಲಿಯೋ ವಾಸ್ ಹೆಲ್ಡ್ ಬೈ ಡಾಕ್ಟರ್ ಜಾನ್ ಮತಾಯಿ ಇನ್ ದ ಫಸ್ಟ್ ಕ್ಯಾಬಿನೆಟ್ ಫಾರ್ಮ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಆನ್ ದ ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಅಂದರೆ ಸ್ವತಂತ್ರ ಸಿಕ್ಕ ತಕ್ಷಣ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಯಾರು ಕ್ಯಾಬಿನೆಟ್ನ ಫಾರ್ಮ್ ಜಾನ್ ಮತಯ ಅವರಿಗೆ ಯಾವ ಕ್ಯಾಬಿನೆಟ್ ಕ್ಯಾಬಿನೆಟ್ನ ಮೆಂಬರ್ ಆಗಿದ್ದರು ಅಂದರೆ ಕ್ಯಾಬಿನೆಟ್ನ ಒಂದು ಮಂತ್ರಿ ಆಗಿದ್ರು ಜಾನ್ ಅವರು ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟ್ ನ ಮಂತ್ರಿಯಾಗಿದ್ದರು ಪ್ರಥಮ ಮಂತ್ರಿ ಆಗಿದ್ರು ಸ್ಯಾಡಲ್ ಪೀಕ್ ಶಾಡಲ್ ಪೀಕ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಈಸ್ ಲೊಕೇಟೆಡ್ ಇನ್ ವಿಚ್ ಫಾಲೋಯಿಂಗ್ ಪಾರ್ಟ್ ಆಫ್ ದ ಟೆರಿಟರಿ ಅಂದರೆ ಶಾಡಲ್ ಪೀಕ್ ಅನ್ನುವಂಥದ್ದು ಅಂಡಮಾನ್ ನಿಕೋಬಾರದಲ್ಲೇ ಅತ್ಯಂತ ಎತ್ತರವಾದಂಥ ಪರ್ವತ ಇದು ಅಂಡಮಾನ್ ಯಾವ ಒಂದು ಭಾಗದಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ ರೈಟ್ ಆನ್ಸರ್ ಇಸ್ ನಾರ್ತ್ ಅಂಡಮಾನ್ ವಾಟ್ ಈಸ್ ದ ವಾಟ್ ಈಸ್ ದ ಟರ್ಮ್ ಇಪ್ಪ ಮೆಂಬರ್ ಆಫ್ ರಾಜ್ಯಸಭಾ ಅಂದ್ರೆ ರಾಜ್ಯಸಭಾ ಸದಸ್ಯರ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ ರೈಟ್ ಆನ್ಸರ್ ಇಸ್ ಸಿಕ್ಸ್ ಇಯರ್ಸ್ ಲೋಕಸಭಾ ಸದಸ್ಯರ ಕಾಲಾವಧಿ ಫೈವ್ ಇಯರ್ಸ್ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ರೀಸೆಂಟ್ಲಿ ಇನ್ ದ ನ್ಯೂಸ್ ಇಟ್ ಡೀಲ್ಸ್ ವಿತ್ ಅಬೌಟ್ ದ ಹುಚ್ ಆಫ್ ಫಾಲೋಯಿಂಗ್ ಹುಚ್ ಆಫ್ ದ ಫಾಲೋವಿಂಗ್ ಅಂದಿದ್ದಾರೆ ಅಂದರೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಮೂ ಎಪ್ಪತ್ತೇಳು ಮುನ್ನೂರ ಎಪ್ಪತ್ತೇಳು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರ ಇದು ಇತ್ತೀಚೆಗೆ ನ್ಯೂಸಲ್ಲಿರುವಂಥದ್ದು ಇದು ಸೇಮ್ ಸೆಕ್ಸ್ ಮ್ಯಾರೇಜಸ್ ಈ ಒಂದು ವಿಷಯಕ್ಕೆ ಇದು ಐ ಸೆಕ್ಷನ್ ತ್ರೀ ಸಂಬಂಧಿಸಿದೆ

ಬೋರ್ನೋ ಸ್ಮಿತ್ ಅವರು ಬ್ರಿಟಿಷ್ ಬ್ರಿಟಿಷ್ನ ಗವರ್ನರ್ ಆಗಿದ್ರು ಮುಂದಿನ ಪ್ರಶ್ನೆ ಇನ್ ಹುಯಚ್ ಇಯರ್ ವಾಸ್ ದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನ್ ಲಾಂಚ್ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಯಾವ ವರ್ಷದಲ್ಲಿ ಲಾಂಚ್ ಮಾಡಲಾಯಿತು ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಇಸ್ 2016 ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಹುಇಚ್ ವಾಸ್ ದ ಫಸ್ಟ್ ಬ್ಯಾಟಲ್ ಆಫ್ ಮೊಹಮ್ಮದ್ ಗೋರಿ ಐನೆಸ್ಟ್ ದ ಇಂಡಿಯನ್ ರೂಲರ್ ಅಂದರೆ ಮೊಹಮ್ಮದ್ ಗೋರಿವು ಭಾರತದಲ್ಲಿ ಯಾವ ಒಂದು ರೂಲರ್ ಒಡನೆ ಅವರ ಫಸ್ಟ್ ಯುದ್ಧನ ಮಾಡಿದರು ಅಂತ ಕೇಳಿದ್ದಾರೆ ಮೊಹಮ್ಮದ್ ಗೋರಿವು ಮೊಹಮ್ಮದ್ ಗೌರಿಯ ಪಸ್ಟ್ ಯುದ್ಧ ಯಾವುದಂದ್ರೆ ಬ್ಯಾಟಲ್ ಅಪ್ ಕಾಯದರ ಹೂ ಅನೌನ್ಸ್ ದ ಪಾರ್ಟಿಷನ್ ಆಫ್ ದ ಸ್ಟೇಟ್ ಆಫ್ ಬೆಂಗಾಲ್ ಇನ್ ನೈನ್ಟೀನ್ ಫೈವ್ ನೈನ್ಟೀನ್ ಜೀರೋ ಫೈವ್ ಅಂದರೆ ಹತ್ತೊಂಬತ್ ನೂರ ಐದರಲ್ಲಿ ಬಂಗಾಳ ವಿಭಜನೆಯನ್ನು ಮಾಡಿದ ಗವರ್ನರ್ ಯಾರು ಅಂತ ಕೇಳಿದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಸ ಸರಳ ಪ್ರಶ್ನೆ ಲಾರ್ಡ್ ಕರ್ಜನ್ ದ ಮಾಸ್ ಆಫ್ ದ ಅರ್ತ್ ಈಸ್ ಅಂದರೆ ಭೂಮಿಯ ರಾಶಿ ಎಷ್ಟು ಸರಿಯಾದ ಉತ್ತರ ಸಿಕ್ಸ್ ಇಂಟು ಟೆನ್ ರಷ್ಟು ಟ್ವೆಂಟಿ ಫೋರ್ ಕೆಜಿ ಸೊ ಧನ್ಯವಾದಗಳು ಸ್ನೇಹಿತರೆ ಇಂತಹ ಹೆಚ್ಚಿನ ಪ್ರಶ್ನೆಗಳೊಡನೆ ಪ್ರಶ್ನೆಗಳೊಡನೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಈ ಒಂದು ವಿಡಿಯೋನ ನೀವು ಸಬ್ಸ್ಕ್ರೈಬ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮುಂದೆ ಹೆಚ್ಚಿನ ವಿಡಿಯೋಗಳೊಡನೆ ಬರೋಣ ಧನ್ಯವಾದಗಳು